ಡ್ರಗ್ಸ್ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇದೆ ಇದೆ ಸಂದರ್ಭದಲ್ಲಿ ಸುದೀಪ್ ಅವರನ್ನ ಕೂಡ ಮಾಧ್ಯಮದವರು ಮಾತನಾಡುತ್ತಾರೆ ಆಗ ಸುದೀಪ್ ಮಾತನಾಡುತ್ತಾರೆ ನೋಡಿ ಚಿರಂಜೀವಿ ಸರ್ಜಾ ವಿಚಾರ ಕೆದಕೋದು ಬೇಡ ಚಿರಂಜೀವಿ ಸರ್ಜಾ ನನಗೆ ತುಂಬಾ ಬೇಕಾದಂತ ಹುಡುಗ ಅಂತ ಹೇಳಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಕಿಚ್ಚ ಸುದೀಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಚಿರಂಜೀವಿ ಸರ್ಜಾ ನನಗೆ ತುಂಬಾ ಬೇಕಾದ ಹುಡುಗ ಅವರ ವಿಷಯ ಕೆದಕೋದು ಬೇಡ ಅಂತ ಮಾತ್ರ ಹೇಳಿಲ್ಲ ಇಂದ್ರಜಿತ್ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಇಂದ್ರಜಿತ್ ಸ್ನೇಹದ ಬಗ್ಗೆ ಕಿಚ್ಚ ಸುದೀಪ್ ಅವರ ಸ್ಪಷ್ಟನೆ ಇದು ನಮ್ಮ ಸ್ನೇಹದ ಬಗ್ಗೆ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಜೂಜ್ ವಿಚಾರದಲ್ಲಿ ನಟ ಚೇತನ್ನ ಟೀಕೆ ಪ್ರಕರಣ ಹೇಳೋರು ಯಾವತ್ತೂ ಡೈರೆಕ್ಟ್ ಆಗಿ ಹೇಳಬೇಕು ಜೂಜು ಆಡ್ಸ್ ಹಣ ಒಳ್ಳೆ ವಿಚಾರಕ್ಕೆ ಹಾಕಿದ್ದೀನಿ ನಾನು ನೋಡಿ ಜೂಜಿನ ಜಾಹೀರಾತಲ್ಲಿ ನಾನು ಪಾಲ್ಗೊಂಡಿದ್ದೆ ಅನ್ನೋ ವಿಚಾರವನ್ನ ಯಾರಾದರೂ ನನಗೆ ಹೇಳೋದಿದ್ರೆ ನೇರವಾಗಿ ನನಗೆ ಹೇಳಬೇಕು ಏನ್ರಿ ಸುದೀಪ್ ಅವರೇ ಜೂಜಲ್ಲಿ ನೀವು ಆಡ್ಗೆ ನೀವು ಅದರಲ್ಲಿ ಅಭಿನಯಿಸಿದ್ದೀರಿ ಸರಿನಾ ಅಂತ ನೇರವಾಗಿ ಕೇಳಬೇಕಾಗಿತ್ತು ಜೂಜಿನ ಜಾಹೀರಾತಿನ ಹಣ ಬಂತಲ್ಲ ಆ ಹಣವನ್ನ ಒಳ್ಳೆ ಕೆಲಸಕ್ಕೆ ನಾನು ಹಾಕಿದ್ದೀನಿ ಅನ್ನೋ ಒಂದು ಸ್ಪಷ್ಟೀಕರಣವನ್ನು ಕೂಡ ಇದೇ ವೇಳೆ ಸುದೀಪ್ ಕೊಟ್ಟಿದ್ದಾರೆ ಇಲ್ಲ ಅವರು ಮೋಸ್ಟ್ಲಿ ಪ್ರೆಸಿಡೆಂಟ್ ಇಲ್ಲ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿರ್ತಾರೆ ಯಾಕಂದ್ರೆ ಪರ್ಮಿಷನ್ ಕೊಟ್ಟಿದ್ದ ಅವರು ಅವರು ನನ್ನ ಬಗ್ಗೆ ಮಾತಾಡಿರಲ್ಲ ನೀವು ಅವರು ಮಾಡ್ತಾ ಇದ್ದಾರೆ ಅಂತ ಅಂದಾಗ ಮೋಸ್ಟ್ಲಿ ಅವರು ಮೋದಿ ಬಗ್ಗೆ ಹೇಳಿರ್ತಾರೆ ಅರ್ಥ ಆಯ್ತಾ ಅದರಿಗೆಲ್ಲ ರಮ್ಮಿ ಬಗ್ಗೆ ಇದ್ರ ಬಗ್ಗೆ ಅಂದ್ರೆ ನಾನು ಅದರಲ್ಲಿ ಇರೋ ಒಂದು ಅಳಿಲಿದು ಇಲ್ಲ ಸರ್ ಅಳಿಲ್ ಸೇವೆ ಅಂತೀವಿ ಆ ದುಡ್ಡನ್ನು ತಂದು ನಾನು ಏನಕ್ಕೆ ಅಂದ್ರೆ ಒಳ್ಳೆದಕ್ಕೆ ಹಾಕಿದೆ ಹೊರತು ಬೇರೆನಲ್ಲ ಆ್ಯಂಡ್ ಅವ್ರು ಹೇಳಿರೋ ವಿಚಾರದಲ್ಲಿ ಮೋಸ್ಟ್ಲಿ ಅವರು ಪಾಪ ಹೇಳೋಕ್ಕಾಗದೆ ಡೈರೆಕ್ಟ್ ಆಗಿ ಮೋದಿಯವರ ಬಗ್ಗೆ ಮಾತಾಡಿರ್ತಾರೆ ಯಾಕಂದ್ರೆ ಸೈನ್ ಮಾಡೋದು ಅಲ್ಲಲ್ಲ ಅಥಾರಿಟಿ ಡೆಲ್ಲಿ ಅಲ್ಲ ಸರ್ ನಾವಲ್ವಲ್ಲ ಈಗ ಅವ್ರು ಊಟ ಮಾಡಿಸಿದ್ರು ಊಟ ಹಾಕಿದ್ರು ತಿಂದೆ ಸರ್ ಅಷ್ಟೇ ನಾನು ಅವರು ಡೈರೆಕ್ಟ್ ಆಗಿ ಇವಾಗ ಏನಾದ್ರು ಹೇಳೋಕ್ಕಾಗಲ್ಲ ನನ್ನ ಹೆಸರು ತೊಣಕ್ಕೂ ಆಗದೆ ಪಾಪ ಒದ್ದಾಡ್ತದೆ ಏನು ಗೊತ್ತಾ ಸರ್ ಹೇಳೋರು ಯಾವತ್ತು ಡೈರೆಕ್ಟ್ ಆಗಿರಬೇಕು ಕನ್ನಡ ನನಗೂ ಬರುತ್ತೆ ಅಷ್ಟು ಶುದ್ಧವಾದ ಕನ್ನಡ ಬರದಲ್ಲೇ ಇರ್ಬೋದು ಬಟ್ ಸೇವೆನು ಅಷ್ಟೇ ಮಾಡಿದ್ದೀನಿ ಸರ್ ಒಂಚೂರು ಗಮನ ಕೊಟ್ಟು ಹಿಂಗೆ ಕೇಳಿ ಸರ್ ಈ ಕರ್ನಾಟಕದಲ್ಲಿ ಒಂದಿಷ್ಟು ಚಿಕ್ಕದಾಗಿ ಏನೋ ಒಂದು ಸೌಂಡ್ ಬರ್ಬೋದು ಅಳಿದ ಸೌಂಡು ತಿಳ್ಕೊಳ್ಳಿ ಕರೆಕ್ಟಾಗಿ ಇಡೀ ಒಂದು ಒಳ್ಳೆ ವೈಟ್ ಬಟ್ಟೆ ಹಾಕಿರ್ತೀವಿ ಸರ್ ಅವನು ಒಬ್ಬ ಭಾಳ ಪ್ರೀತಿಯಾದಂಥ ನನಗೆ ಭಾಳ ಬೇಕಾದಂಥ ಹುಡುಗ ಸರ್ ನಾನು ತಮ್ಮನ ಥರ ನೋಡ್ಕೊತಾ ಇದ್ದೆ ಅವ್ರು ನಾನು ತಮ್ಮನ ಥರನೇ ಇದ್ದ ನಮ್ಮ ಹತ್ರ ಅವ್ರ ಬಗ್ಗೆ ಇವತ್ತು ಬೇಡ ಸರ್ ಹೋದವ್ರನ್ನ ಮತ್ತೆ ಕಿದುಕಿ ಕಿದುಕಿ ಏನೇನೋ ಬೇಡ ಸರ್ ಯಾಕಂದ್ರೆ ಅವ್ರದ್ದೊಂದು ಫ್ಯಾಮಿಲಿ ಇದೆ ಅಲ್ಲೊಬ್ಬ ಸುಂದರವಾದ ತಮ್ಮ ಇದ್ದಾನೆ ಅವನು ಇನ್ನೂ ಅದನ್ನು ಚೇತರಿಸ್ಕೊಂಡಿಲ್ಲ ಅವನು ಹೆಂಡತಿ ಇದ್ದಾರೆ ಯಾಕೆ ಅದನ್ನೆಲ್ಲ ಎತ್ತಬೇಕು ಈಗ ಹೇಳಿ ಲೆಟ್ ದೆಮ್ ಬಿ ಸರ್ ರೆಸ್ಟ್ ಇನ್ ಪೀಸ್ ಅಂತ ಹೇಳೋದು ತಮಾಷೆ ಆಗಬಾರ್ದು ನೀವು ಹೇಳಿರ್ತೀರಾ ಹೇಳಿದ್ಮೇಲೆ ಬಿಟ್ಬಿಡಿಯಲ್ಲ ನನಗೆ ಪಾರ್ಟಿ ಆಫರ್ಸ್ ಬಂದಿದ್ದು ಬರೀ ಪೊಲಿಟಿಕಲಿ ಸರ್ ಈ ಬೇರೆ ಪಾರ್ಟಿ ಆಫರ್ಸ್ ನನಗೆ ಯಾವತ್ತೂ ಬಂದಿಲ್ಲ ಅಲ್ಲಿಗೆ ಇಲ್ಲಿಗೆ ಅಂದ್ಬಿಟ್ಟು ಸಿ ನೋ 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 ದಟ್ಸ್ ನಾಟ್ ರೈಟ್ ಸರ್ ಸಿ ಪಾರ್ಟೀಸ್ ಅಂದ ತಕ್ಷಣ ಪಾರ್ಟೀಸ್ಗೆ ಒಂದು ಕಳಂಕ ತರಬೇಡಿ ಯಾಕೆ ನೀವು ಪಾರ್ಟಿ ಮಾಡಲ್ಲ ಮಾಡಲ್ಲ ಸೊ ಇವಾಗ ಉತ್ತರ ಕೊಟ್ಟಾಗ ನೀವು ಈ ಜೆಂಟಲ್ಮನ್ಗೆ ಮಾತಾಡ್ಬೇಕಾದ್ರೆ ನೀವು ಕೇಳಿಸ್ಕೊಳ್ಳಿಲ್ಲ ಅನ್ಕೋತೀನಿ ನನಗೆ ಯಾವ ವಿಚಾರ ಗೊತ್ತಿಲ್ಲವೋ ನಾನು ಯಾಕೆ ಮಾತಾಡಲಿ ಅಂದೆ ನಾನು ಆ್ಯಂಡ್ ಇದರಲ್ಲಿ ಯಾವುದೋ ಮುಜುಗುರ ಇಟ್ಕೊಂಡು ಹೆದರ್ಕೊಂಡು ಅಥವಾ ಏನಾದ್ರು ಹೇಳಿಬಿಟ್ರೆ ತಪ್ಪಾಗ್ಬಿಡುತ್ತೆ ಅನ್ನೋ ಅನ್ಕೊಂಡು ನಾನು ಹೇಳ್ತಾ ಇಲ್ಲ ನಿಜವೂ ನನಗೆ ಗೊತ್ತಿಲ್ಲ ಒಳ್ಳೆ ಶ್ರೇಷ್ಠವಾದ ಜಾಗದಲ್ಲಿ ಕೂತಿದ್ದೀನಿ ಇಲ್ಲ ಯಾಕೆ ಸುಳ್ಳು ಹೇಳಿ ಆ್ಯಂಡ್ ಪಾರ್ಟೀಸ್ ಅಂದ ತಕ್ಷಣ ಏನಾಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಡಿಫ್ರೆಂಟ್ ಆಫ್ ಪಾರ್ಟೀಸ್ ಇವಾಗ ನನ್ನ ನಾಲ್ಕು ಅಂದರೆ ಒಂದು ನಾಲ್ಕು ಮೂರು ಜನ ನಾಲ್ಕು ಜನ ಸೇರಿದ್ರೆ ನಮಗೆ ಪಾರ್ಟಿ ಅದು ಮಾತಾಡಿಕೊಂಡು ಕೂತ್ಕೊಂಡು ಸಿ ಯು ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಯು ಮೀನ್ ಬೈ ಅ ಪಾರ್ಟಿ ಬಟ್ ಪಾರ್ಟೀಸ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡೇ ಬಿಡಿ ಸರ್